ಎಸ್, ಕನ್ನಡದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತಲೇ ಹೆಸರಾಗಿರುವಂಥದ್ದ ದರ್ಶನ್ ಅವರು ಈಗಾಗಲೇ ಒಂದು ಕೊಲೆ ಕೇಸ್ನಲ್ಲಿ ಪೊಲೀಸ್ ಬಂಧನಕ್ಕೊಳಗಾಗಿದ್ದಾರೆ. ಇದೀಗ ಈ ಒಂದು ಕೊಲೆ ಆರೋಪ ಬೆನ್ನಲ್ಲೇ ಇದೀಗ ಮತ್ತೊಂದು ಏನೋ ಸಾವಿನ ಪ್ರಕರಣ ಅವರಿಗೆ ಸುತ್ತುಕೊಳ್ಳುವಂಥ ಸಾಧ್ಯತೆ ಸಾಕಷ್ಟು ಕಂಡು ಬರ್ತಾ ಇದೆ. ಬೆಂಗಳೂರು ಹೊರವಲಯದ ಬಗ್ಗನದೊಡ್ಡಿ, ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿ ಗ್ರಾಮದಲ್ಲಿ ಈಗಾಗಲೇ ಒಂದು ದರ್ಶನ್ ಅವರು ಒಂದು ಫಾರ್ಮ್ ಹೌಸನ್ನು ಕೂಡ ಏನು ಕಟ್ಟಿಸ್ತಾ ಇದ್ದರು. ಈ ಒಂದು ಫಾರ್ಮ್ ಹೌಸ್ ನಾವೀಗ ಆ ಸ್ಥಳದಲ್ಲೇ ಇದ್ದೀವಿ. ಈ ಒಂದು ಫಾರ್ಮ್ ಹೌಸ್ನಲ್ಲಿ ನೋಡಿ ಸುಮಾರು 2 ಎಕರೆ 36 ಗುಂಟೆ ಇರುವಂಥ ಒಂದು ಫಾರ್ಮ್ ಹೌಸ್ ಇದಾಗಿದೆ. ಏನು ಫ್ರೀ ಇದ್ದಂಥ ಸಂದರ್ಭದಲ್ಲಿ ಬಂದು ಇಲ್ಲಿ ತಂಗಬೇಕು ಅಂತೇಳಿ ಈಗಾಗಲೇ ದರ್ಶನ್ ಅವರು ಒಂದು ಫಾರ್ಮ್ ಹೌಸನ್ನು ಕೂಡ ಕನ್ಸ್ಟ್ರಕ್ಷನನ್ನು ಮಾಡ್ತಿದ್ರು. ಇಲ್ಲಿ ಸುಮಾರು 1 ವರ್ಷದಿಂದ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದಂಥ ಶ್ರೀಧರ್ ಎಂಬ ವ್ಯಕ್ತಿ ಇದೇ ವರ್ಷದ ಏಪ್ರಿಲ್ 17ನೇ ತಾರೀಕು ಸೂಸೈಡನ್ನು ಕೂಡ ಮಾಡ್ಕೊತಾರೆ. ಏನು ವಿಷವನ್ನು ಕುಡಿದು ಸೂಸೈಡನ್ನು ಮಾಡ್ಕೊತಾರೆ. ಜೊತೆಗೆ ಅವರು ಒಂದು ಡೆತ್ ನೋಟನ್ನು ಕೂಡ ಏನು ಬರೀತಾರೆ, ಡೆತ್ ನೋಟ್ ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಮಾಡ್ತಾರೆ. ಈ ನನ್ನ ಸಾವಿಗೆ ಯಾರೂ ಕೂಡ ಕಾರಣರಲ್ಲ, ನಾನೇ ನನ್ನ ಸಾವಿಗೆ ಒಂದು ಕಾರಣ ಅಂತೇಳಿ ಅವನು ಸೂಸೈಡನ್ನು ಡೆತ್ ನೋಟನ್ನು ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊತಾರೆ. ಆದರೆ ಈ ಒಂದು ವಿಚಾರದಲ್ಲೂ ಕೂಡ ಪೊಲೀಸರ ನಡೆ ಆಗಿರ್ಬೋದು, ಜೊತೆಗೆ ಇಲ್ಲಿನ ಒಂದು ಸ್ಥಿತಿಗತಿಗಳನ್ನ ನೋಡ್ತಿದ್ರೆ ಸಾಕಷ್ಟು ಅನುಮಾನಗಳೇ ಏನು ಹೊರಗಡೆ ಬರ್ತಿರುವಂಥದ್ದು. ಈಗಾಗಲೇ ಏನು ಆ ಒಂದು ಡೆತ್ ನೋಟಲ್ಲೂ ಕೂಡ ನನ್ನ ಸಾವಿಗೆ ಯಾರೂ ಕೂಡ ಕಾರಣವಲ್ಲ, ನನಗೆ ಕರೆ ಮಾಡಿದವ್ರನ್ನ ಯಾರೂ ತೊಂದರೆ ಕೊಡಬೇಡಿ ಅಂತೇಳಿ ಕೂಡ ಬರ್ತಿರ್ತದೆ. ಎಲ್ಲೋ ಒಂದು ಕಡೆ ಈ ಒಂದು ಡೆತ್ ನೋಟನ್ನು ನೋಡ್ತಿದ್ರೆ ಸಾಕಷ್ಟು ಅನುಮಾನಗಳೇ ಏನು ಬರ್ತಿರುವಂಥದ್ದು. ಜೊತೆಗೆ FSL ವರದಿ ಕೂಡ ಇನ್ನೂ ಕೂಡ ಏನು ಪೊಲೀಸರಿಗೆ ತಲುಪಿಲ್ಲ. FSL ವರದಿಯ ನಂತರ ಪೊಲೀಸರ ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ರಾಘವೇಂದ್ರ, PN ಪವರ್ TV ಆನೇಕಲ್.